ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಕೇಳುವ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡುಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ತತ್ವಸುವಾಲಿಯಲ್ಲಿ ಶ್ರೀನಿವಾಸ ದೇವರ ಸ್ತೋತ್ರ ಅದರೊಳಗೆ 65 ತತ್ತತ್ ಪದಾರ್ಥದಲ್ಲಿ ತತ್ತದಾಕಾರನಾಗೆತ್ತ ನೋಡಿದರೂ ಇರುತ್ತೇರ್ಪ ಎತ್ತ ನೋಡಿದರೂ ಇರುತ್ತಿರ್ಪ ಹರಿಗೆ ನಾ ಭೃತ್ಯನೆಂಬುವುದೇ ಬಲು ಧರ್ಮ. ತತ್ತತ್ ಪದಾರ್ಥದಲ್ಲಿ ಆಯಾ ವಸ್ತುಗಳಲ್ಲಿ ತತ್ತದ್ದಾಕಾರನಾಗಿ ಅಂದರೆ ಆಯಾ ರೂಪದಿಂದ ಎತ್ತ ನೋಡಿದರೆ ಬ್ರಹ್ಮಾಂಡದಲ್ಲಿ ಎಲ್ಲಿ ನೋಡಿದರೂ ಪರಮಾತ್ಮ ಇರುತ್ತಿಪ್ಪ ಅಂದರೆ ಇದ್ದಾನೆ. ಅಂತಹ ಪರಮಾತ್ಮನಿಗೆ ಹರಿಗೆ ನಾನು ಭೃತ್ಯ ಅಂದರೆ ದಾಸ. ಸರ್ವ ಪ್ರಕಾರದಿಂದ ಪರಮಾತ್ಮ ನಾನು ನಿನ್ನ ಅಧೀನ ಅಂತ ಹೇಳಬೇಕು. ಇದೇ ನಿಜವಾದ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಎಲ್ಲರೂ ನೆನಪಿಟ್ಕೊಳ್ಳಿ. ಎಲ್ಲ ಜೀವಿಗಳಲ್ಲಿ ಎಲ್ಲ ಚಲ ಅಚಲ ಎಲ್ಲದರಲ್ಲಿಯೂ ಜಡದಲ್ಲಿಯೂ ಚೇತನದಲ್ಲಿಯೂ ಆ ರೂಪ ಪರಮಾತ್ಮ ಅಲ್ಲಿದ್ದು ಆ ರೂಪವನ್ನು ಆ ಗುಣವನ್ನು ಆ ಶಕ್ತಿಯನ್ನು ತಂದುಕೊಟ್ಟವನು ಆ ಪರಮಾತ್ಮನೇ. ಸದಸದೇ ಲಕ್ಷಣನೇ ಅಧಿಭೂತ ಅಧ್ಯಾತ್ಮ ಅಧಿದೈವ ದರಸಾರಸರೂಪೇ ಅಧಿದೈವ ದರಸಾರಸರೂಪನಾಗಿ ಸನ್ಮುದ ತುಷ್ಟೆ ಪುಷ್ಟಿ ಕೊಡುತ್ತೇ. ಸದಸದ್ವಿಲಕ್ಷಣನೇ ಎಲ್ಲದರಿಂದ ವಿಲಕ್ಷಣನಾಗಿರುವಂತಹ ಸ್ವಾತಂತ್ರ್ಯ ಮೊದಲಾದ ಧರ್ಮಗಳಿಂದ ಅತ್ಯಂತ ಭಿನ್ನನಾಗಿರುವಂತಹ ಪರಮಾತ್ಮನ ಸಮನಾದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲವೇ ಇಲ್ಲ. ಅಧಿಕರಂತೂ ಪ್ರಶ್ನೆ ಹೇಳೋದೇ ಇಲ್ಲ. ಅಧಿಭೂತ ಪಂಚಮಹಾಭೂತಗಳಲ್ಲಿಯೂ ಅವನೇ ಇದ್ದಾನೆ. ಅಧ್ಯಾತ್ಮ ಅಂತಲೇ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಮನಸ್ಸಿನಲ್ಲಿಯೂ ಅವನೇ ಇದ್ದಾನೆ. ಅಧಿಭೂತ ಅಧ್ಯಾತ್ಮ ಅಧಿದೈವ ತತ್ವಾಭಿಮಾನಿ ದೇವತೆಗಳಲ್ಲೂ ಅವನೇ ಇದ್ದು ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ ರಸರೂಪ ಆಯಾ ವಸ್ತುಗಳ ಏನು ಗುಣ ಇದೆ ಆ ಗುಣ ತಾನೇ ಆಗಿದ್ದುಕೊಂಡು ಅಲ್ಲಿದ್ದುಕೊಂಡು ಸನ್ಮುದ ತುಷ್ಟಿ ಪುಷ್ಟಿ ಕೊಡುತ್ತಿರ್ಪ ಅಂತ ಹೇಳ್ತಾರೆ. ಸನ್ಮುದ ಹೇಳ್ತಾ ಇದ್ದಾರೆ ಆ ಶಕ್ತಿಯ ವೃದ್ಧಿಯನ್ನು ಸಂತೋಷವನ್ನು ಎಲ್ಲವನ್ನು ಪರಮಾತ್ಮ ತಾನೇ ಕೊಡ್ತಾನೆ. ಆ ವಸ್ತುಗಳು ತಿನ್ನುವುದರಿಂದಾಗಲಿ ಅದರಿಂದಾಗಲಿ ಅಲ್ಲ, ಆ ಪರಮಾತ್ಮ ತಾನೇ ಜೀವೇಂದ್ರದಲ್ಲಿಯೂ ಇದ್ದು ಆಯಾ ವಸ್ತುಗಳಲ್ಲಿ ಆಯಾ ನಾಮಕನಾಗಿದ್ದುಕೊಂಡು ಭೋಜ್ಯ ವಸ್ತುಗಳಲ್ಲಿ ಅವನೇ ಇದ್ದು ಉಣ್ಣುವಂಥವರಲ್ಲಿ ನಾಮೇ ಅವನೇ ಇದ್ದು ಸಂತೋಷವನ್ನು ಕೊಡ್ತಾ ಇದ್ದಾನೆ, ಜೊತೆಗೆ ಪುಷ್ಟಿಯನ್ನು ಕೊಡ್ತಾ ಇದ್ದಾನೆ ಪರಮಾತ್ಮ. ಅವನಿಂದಲೇ ಸರ್ವವು ನಡೀತಾ ಇದೆ. ಇದು ನೆನಪಿಟ್ಕೊಳ್ಳಿ. ಮನದೊಳಗೆ ನೀನಿದ್ದು ಮನವೆಂದೆನಿಸಿಕೊಂಡು ಮನದ ವೃತ್ತಿಗಳನ್ನು ಸೃಜಿಸುವೆ. ಮನದ ವೃತ್ತಿಗಳನ್ನು ಸೃಜಿಪಿ ಸಂಕರ್ಷಣನೆ ನಿನ್ನ ಕರುಣಕ್ಕೆ ಎಣೆಗಾಣೆ. ಮನದೊಳಗೆ ಮನಸ್ಸಿನಲ್ಲಿ ಪರಮಾತ್ಮ ಸಂಕರ್ಷನಾಮಕ ಪರಮಾತ್ಮ ನೀನಿದ್ದು ಮನ ಅಂತ ಅನಿಸ್ಕೊಳ್ತಾ ಇದೆಯಪ್ಪ. ನೀನೇ ಮನಸ್ಸಿನಲ್ಲಿದ್ದು ಮನ ಅಂತ ಅನಿಸಿಕೊಂಡು ಮನದ ವೃತ್ತಿಗಳು ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ ಏನು 5 ವೃತ್ತಿಗಳಿವೆ ಅದನ್ನು ನೀನೇ ಮಾಡ್ತಾ ಇದ್ದೀಯ. ಆ ವೃತ್ತಿಗಳನ್ನು ವ್ಯವಹಾರವು ನೀನೇ ಮಾಡ್ತಾ ಇದೆಯಾ. ಸೃಜಿಸುವೆ ಪರಮಾತ್ಮ ನೀನೇನು ಮಾಡ್ತೀಯ ಅಂದರೆ ಆ ವ್ಯಾಪಾರಗಳನ್ನು ಉಂಟು ಮಾಡುತ್ತೆ. ಅಂತಹ ಸಂಕರ್ಷಣನೇ ಪರಮಾತ್ಮನೇ ನಿನ್ನ ಕೃಪೆಗೆ ಎಣೆಗಾಣೆ. ಎಷ್ಟು ಮಾಡ್ತಾ ಇದ್ದಾನೆ ನೋಡಿ. ಒಂದೊಂದು ಜೀವಿ ಅನಂತ ಜನ್ಮಗಳಾಗಿವೆ. ಆ ಅನಂತ ಜನ್ಮಗಳಲ್ಲಿ ಏನು ಮಾಡಿದ್ದಾನೆ, ಯಾರಿಗೆ ಯಾವ ಕಾಲಕ್ಕೆ ಎಷ್ಟು ಕೊಡಬೇಕು ಏನು ಎಲ್ಲ ಅವನ ಕೈಯಲ್ಲೇ ಇದೆ. ಮನಸ್ಸಿನ ಕೆಲಸ ಏನು, ಸರಿ ತಪ್ಪುಗಳನ್ನು ವಿವೇಚನೆ ಮಾಡುವ ಕೆಲಸ. ಬುದ್ಧಿ ಏನು ಮಾಡುತ್ತೆ, ಇದು ನಾನೇ ಮಾಡ್ತಾ ಇದ್ದೀನಿ ಅಂತ ಕರ್ತೃತ್ವದ ಅಭಿಮಾನಿ ಹುಟ್ಟಿಸುತ್ತೆ. ಅಹಂಕಾರ ಏನು ಮಾಡುತ್ತೆ ಅಂದರೆ ಸ್ಮರಣ ಶಕ್ತಿಯನ್ನು ಕೊಡುತ್ತೆ. ಚಿತ್ತದ ಕೆಲಸ ಬಹುಸ್ಮರಣ, ಅತ್ಯಂತ ನೆನಪಿಟ್ಟುಕೊಳ್ಳೋ ಕೆಲಸ ಮಾಡುತ್ತೆ. ಈ ರೀತಿಯಾಗಿ ಆಯಾ ಇದರಲ್ಲಿ ಇದ್ದು ಪರಮಾತ್ಮ ತಾನೇ ಎಲ್ಲವನ್ನು ಮಾಡ್ತಾ ಇದ್ದಾನೆ ಸಂಕರ್ಷನಾಮಕ ಪರಮಾತ್ಮ. ಆಯಾ ಜೀವಿಗಳ ಅವರ ಯೋಗ್ಯತೆ
ಅವರು ಮಾಡುವಂತಹ ಕರ್ಮ ಅನಾದಿ ಎಲ್ಲ ನೋಡಿಕೊಂಡು ಪರಮಾತ್ಮ ಆ ತತ್ವಾಭಿಮಾನಿ ದೇವತೆಗಳಿಗೆ ಆ ರೀತಿಯಾಗಿ ಅವರಿಗೆ ಪ್ರೇರಣೆ ಮಾಡಿ ಅವರಿಂದ ಆ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ ಪರಮಾತ್ಮ. ಇದು ನಮ್ಮ ಕಲ್ಪನೆಗೆ ಮೀರಿದ್ದು. ಯಾಕೆ ಅಂದರೆ ಮನೆಯಲ್ಲಿದ್ದು 4 ಮಂದಿಗೆ ನಮಗೆ ಮಾಡಲಿಕ್ಕಾಗಂಗಿಲ್ಲ. ಒಬ್ಬನಿಗೆ ಒಂದು ಹುಳಿ, ಒಬ್ಬನಿಗೆ ಸಿಹಿ, ಒಬ್ಬನಿಗೆ ಖಾರ, ಒಬ್ಬನು ಬೇಗ ಸೆಟ್ಟಾಗ್ತಾನೆ, ಒಬ್ಬನು ಏನಿಲ್ಲ ಹಾಗೆ ಇರ್ತಾನೆ. ಇದೆಲ್ಲ ನೋಡಿರಿ ಪರಮಾತ್ಮ ಎಷ್ಟು ಮಾಡಬೇಕು. ಅದಕ್ಕೆ ಹೇಳಿದ ಅವನ ಮಹಿಮೆಗೆ ನಾವು ಏನೂ ಅನ್ಲಿಕ್ಕೆ ಸಾಧ್ಯ ಇಲ್ಲ, ನಮೋ ಅಂತ ಹೇಳಬೇಕು, ನಮಸ್ಕಾರ ಮಾಡಬೇಕು ಅಷ್ಟೇ. ಇಷ್ಟು ಪರಮಾತ್ಮ ಆಯಾ ಜೀವಿಗಳ ಅನಾದಿ ಯೋಗ್ಯತ, ಅನಾದಿ ಕರ್ಮ, ಅವನು ಪ್ರಯತ್ನ ನೋಡಿಕೊಂಡು ಸರಿಯಾಗಿ ಅಷ್ಟು ಹೆಚ್ಚೂ ಇಲ್ಲ ಕಡಿಮೆಯೂ ಇಲ್ಲ ಆ ರೀತಿಯಾಗಿ ಮಾಡಿಸ್ತಾ ಇದ್ದಾನೆ ಪರಮಾತ್ಮ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮನಿಗೆ, ನಿನ್ನ ದಿವ್ಯತ್ರಯ ನಾಮ, ನಿನ್ನ ನಾಮ ನನ್ನ ಬಾಯಿಗೆ ಬರಲಪ್ಪ, ಅಚ್ಯುತ ಅನಂತ ಗೋವಿಂದ. ಈ 3 ನಾಮಗಳು ನನ್ನ ಬಾಯಿಗೆ ಯಾವಾಗಲೂ ಒದಗಲೋ ಬಂದು ಒದನಕ್ಕೆ ನನ್ನ ಬಾಯಿಗೆ ಬರ್ತಾನೇ ಇರಬೇಕು ಯಾವಾಗಲೂ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತೆ ಸಕಲ ರೋಗಾಹ ಸತ್ಯಂ ಸತ್ಯಂ ವದಾಮ್ಯಹಂ. ಹೇಳ್ತಾ ಇದ್ದಾರೆ ಅಚ್ಯುತ ಅನಂತ ಗೋವಿಂದ, ಈ ನಾಮೋಚ್ಚಾರಣೆಯಿಂದ ನಶ್ಯಂತಿ ಸಕಲ ರೋಗಾಹ ಎಲ್ಲ ರೋಗಗಳು ಹೋಗುತ್ತೆ. ಸತ್ಯಂ ಸತ್ಯಂ ವದಾಮ್ಯಹಂ, ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗಲೂ ಸತ್ಯವನ್ನು ಹೇಳ್ತಾ ಇದ್ದಾನೆ. ಅದರಿಂದ ಯಾವಾಗಲೂ ಈ ನಾಮತ್ರಯವನ್ನು ಜಪ ಮಾಡ್ತಾ ಇರಬೇಕು. ಇದರಿಂದ ಅಧಿಭೂತ ಅಧ್ಯಾತ್ಮ ಹೇಳಿದ್ನಲ್ಲ, ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳಿಂದ ಆಗುವಂತಹ ಪಾಪಗಳು, ಮನಸ್ಸಿನಿಂದ ಆಗುವಂಥ ಪಾಪಗಳು, ಪಂಚಮಹಾಭೂತಗಳು, ತತ್ವಾಭಿಮಾನಿ ದೇವತೆಗಳು ನಮ್ಮಲ್ಲಿದ್ದು ಇದೆಲ್ಲ ಮಾಡಿಸ್ತಾ ಇದ್ದಾರೆ. ಅವರಿಗೆಲ್ಲ ಬೇಡ್ಕೋಬೇಕು ನಾವು. ನಿಮ್ಮಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಚ್ಯುತ ಅನಂತ ಗೋವಿಂದ, ನನ್ನ ಎಲ್ಲ ಪಾಪಗಳನ್ನು ಉಳಿಸಪ್ಪ, ನನ್ನಿಂದ ಒಳ್ಳೆಯ ಕೆಲಸವನ್ನು ಮಾಡಿಸಪ್ಪ, ನಿನ್ನ ಅನುಗ್ರಹ ಆಗುವಂತೆ ಮಾಡಪ್ಪ ಅಂಥೇಳಿ ಪ್ರಾರ್ಥನೆ ಮಾಡಬೇಕು. ನಾನಾ ಪದಾರ್ಥದಲ್ಲಿ ನಾನಾ ಪ್ರಕಾರದಲ್ಲಿ ನೀನಿದ್ದು ಜಗವ ನಡೆಸುವೆ, ನೀನಿದ್ದು ಜಗವ ನಡೆಸುವೆ ಹರಿ ನೀನೆ, ನಾನೆಂಬ ನರಗೆ ಗತಿಯುಂಟೆ. ನಾನಾ ಪದಾರ್ಥದಲ್ಲಿ ಅಸಂಖ್ಯಾತ ಅನೇಕ ವಸ್ತುಗಳಿವೆ, ಆ ವಸ್ತುಗಳಲ್ಲಿ ನಾನಾ ಪ್ರಕಾರದಲ್ಲಿ ಅನಂತ ರೂಪಗಳಿಂದ ಪರಮಾತ್ಮ ನೀನೇ ನಿಯಾಮಕನಾಗಿದ್ದುಕೊಂಡು ಅಂತರ್ಯಾಮಿಯಾಗಿದ್ದುಕೊಂಡು ಜಗತ್ತನ್ನು ಜಗವನ್ನು ನಡೆಸ್ತಾ ಇದೆಯಪ್ಪ, ಪ್ರವರ್ತನೆ ಮಾಡ್ತಾ ಇದ್ದೀಯ, ಅನಂತ ವ್ಯಾಪಾರಗಳನ್ನ ಮಾಡ್ತಾ ಇದ್ದೀಯ. ಜಗತ್ ಪ್ರವಾಹ ನೋಡಿರಿ, ಅದು ನಡೀತಾ ಇದೆ, ಪ್ರವಾಹ ನಿಲ್ಲೋದೇ ಇಲ್ಲ, ಅದು ಹೋಗ್ತಾನೇ ಇರುತ್ತೆ. ಹೀಗಿರಬೇಕಾದ್ರೆ ಹೇ ಪರಮಾತ್ಮ, ಹರಿ ಅಂದರೆ ಹೇ ಪರಮಾತ್ಮ, ಇಂತಹ ನೀನೇ ಮಾಡ್ತಾ ಇರುವಾಗ ನಾನೆಂಬ ನಾನು ಮಾಡ್ತಾ ಇದ್ದೇನೆ ಪರಮಾತ್ಮ, ನಾನು ಒಂದೇ ಜೀವ ಬ್ರಹ್ಮ ಒಂದೇ ಅಂತಹ ಮನುಷ್ಯನಿಗೆ ಗತಿ ಇದೆಯೇನಪ್ಪ? ಸದ್ಗತಿ ಸರ್ವಥಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಥವನಿಗೆ ಸದ್ಗತಿ ಸರ್ವಥಾ ಇಲ್ಲ. ಆದ್ದರಿಂದ ಇದನ್ನು ನೆನಪಿಟ್ಟುಕೊಂಡು ಮನುಷ್ಯ ದೇಹವನ್ನು ಪೂರ್ತಿ ಪರಮಾತ್ಮ ವ್ಯಾಪ್ತಿಯಲ್ಲಿ ಪಂಚಮಹಾಭೂತ ಪಂಚತನ್ಮಾತ್ರಗಳು ಸಪ್ತಧಾತುಗಳು 72,000 ನಾಡಿಗಳಲ್ಲಿ 3.5 ಕೋಟಿ ರೋಮಕೋಪಗಳಿವೆ, ಅವುಗಳಲ್ಲಿ 9 ಕೋಟಿ ರೂಪದಿಂದ ಒಬ್ಬ ಮನುಷ್ಯರಲ್ಲಿದ್ದಾನೆ ಪರಮಾತ್ಮ. ಹರಿಕಥಾನುಸಾರದಲ್ಲಿ ಕೇಳಿದೆ, ಇದು ಜೀವನ ಕಲ್ಪನಾ ಶಕ್ತಿ ಮೀರಿದ್ದು. ಅಂತಹ ಅದ್ಭುತ ಮಹಿಮೆ ನಮ್ಮ ಪರಮಾತ್ಮನದು. ಒಬ್ಬರಲ್ಲ, ವಿಶ್ವದಲ್ಲಿ ಅನಂತ ಜೀವರಾಶಿಗಳಿದ್ದಾರೆ. ಆ ಅನಂತ ಜೀವರಾಶಿಗಳಲ್ಲಿ ತಾನೇ ಇದ್ದು ಸ್ವತಂತ್ರ ಕರ್ತನಾಗಿದ್ದುಕೊಂಡು ಆ ಎಲ್ಲ ಕ್ರಿಯೆಗಳನ್ನು ಮಾಡ್ತಾನೆ. ತೇನ ವಿನಾ ತೃಣಮಪಿನ ಚಲತೆ. ಹೇಳ್ತಾ ಇದ್ದಾರೆ ಪರಮಾತ್ಮ, ನಿನ್ನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಆ ಕಡೆ ಈ ಕಡೆ ತಿರುಗೋದು. ತೃಣ ಅಂದರೆ ಒಂದು ಹುಲ್ಲು ಕಡ್ಡಿ, ಅದು ಅಲ್ಲಾಡೋದಿಲ್ಲ. ಆದ್ದರಿಂದ ಪರಮಾತ್ಮ ಅಲ್ಪನಾಗಿರುವಂತಹ ಅಸ್ವತಂತ್ರನಾಗಿರುವಂತಹ ಈ ಜೀವೆಯಲ್ಲಿ ಅದ್ಭುತ ಮಹಾಮಹಿಮನಾಗಿರುವಂತಹ ಪರಮಾತ್ಮ ನೀನಲ್ಲಿ, ಇದನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು. ಮಾಮ ನೋಡ್ರಿ ಭಗವದ್ಗೀತೆ ಹೇಳಿದ, ಮಾಮ ಪ್ರಾಪ್ಯೈವ ಕೌಂತೇಯ ತಥೋ ಯಾಂಥದ್ ಮಾಂ ಗತಿ. ಹೇಳ್ತಾ ಇದ್ದಾನೆ, ನನ್ನನ್ನೇ ತಿಳ್ಕೊ, ಇಲ್ಲದೇ ಇದ್ದರೆ ನಾನು 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 ಅಂತ ಹೇಳಂದರೆ ಅಂಧಂತಮಸ್ಸನ್ನು ಹೊಂತಾನೆ ಜೀವ.
ಉಪನಿಷತ್ಗಳು ಇವೇ ಹೇಳ್ತಾ ಇದೆ. ಯಾರು ಮಾಡೋದಿಲ್ಲ, ಪರಮಾತ್ಮ ಒಬ್ಬನೇ ಮಾಡ್ತಾ ಇದ್ದಾನೆ. ನಾನೇ ಪರಮಾತ್ಮ, ನಾನೇ ದೇವರು, ನನ್ನಿಂದೆ ನಡೀತಾ ಇದೆ ಅಂತಂದರೆ ಅಂಧ ತಮಸ್ಸಿಗೆ ಹೋಗ್ತಾರೆ. ಪರಮಾತ್ಮ ನೀನು ಸರ್ವತಂತ್ರ ಸ್ವತಂತ್ರ ಸರ್ವೋತ್ತಮ ಸರ್ವಸ್ವಾಮಿ, ಅಂತಹ ಪರಮಾತ್ಮ ನನ್ನ ಸ್ವಾಮಿಯಾಗಿದೆಯಪ್ಪ, ನೀನೇ ನಿಂತು ನನ್ನ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮನಸ್ಸು ಎಲ್ಲದರಲ್ಲಿಯೂ ನಿಂತು ತನ್ಮಾತ್ರ ನಾಡಿಗಳಲ್ಲಿ ರೋಮ ರೋಮ ಕೂಪದಲ್ಲಿ ನೀನೇ ನಿಂತು ಪ್ರತಿ ಕ್ಷಣಕ್ಕೂ ನನ್ನಿಂದ ಆಗುವಂತಹ ಕರ್ಮಗಳನ್ನು ಮಾಡ್ತೀಯಪ್ಪ ಪರಮಾತ್ಮ, ನನ್ನಿಂದ ಒಳ್ಳೆಯ ಕರ್ಮ ಆಗುವಂತೆ ಮಾಡು, ನಿನ್ನ ಅನುಗ್ರಹ ಆಗುವಂತೆ ಮಾಡು ಅಂತ ಬೇಡ್ಕೋಬೇಕು. ಸೇವ್ಯ ಸೇವಕರಲ್ಲಿ ಸೇವ್ಯ ಸೇವಕನಾಗಿ ಅವ್ಯಕ್ತನಾಗಿ ನೆಲೆಸೇರ್ಪೆ, ಅವ್ಯಕ್ತನಾಗಿ ನೆಲೆಸೇರ್ಪೆ, ನ ಸರ್ವದ ಸೇವ್ಯ ನಾ ನಿನಗೆ ಎಣೆಗಾಣೆ. ಸೇವ್ಯ ಸೇವಕರಲ್ಲಿ ಸ್ವಾಮಿಯಲ್ಲಿಯೂ ಸೇವೆ ಮಾಡಿಸಿಕೊಳ್ಳುವಂತಹ ಸ್ವಾಮಿಯಲ್ಲಿಯೂ ಸೇವೆ ಮಾಡುವಂತಹ ಭೃತ್ಯರಲ್ಲಿಯೂ ಪರಮಾತ್ಮ ನೀನು ಹೇಗಿದ್ದೆ, ಸ್ವಾಮಿಯಲ್ಲಿ ಸ್ವಾಮಿಯಾಗಿದ್ದು ಸೇವಕರಲ್ಲಿ ಸೇವಕನಾಗಿದ್ದುಕೊಂಡು ಅಂದರೆ ಅವರಿಂದ ಮಾಡಿಸ್ತಾ ಇದ್ದಾನೆ ಅಂತ ಆ ರೂಪದಿಂದ ಇದ್ದು ಅವ್ಯಕ್ತನಾಗಿ ಗೊತ್ತೇ ಆಗ್ತಾ ಇಲ್ಲ ಎಲ್ಲ ಮನುಷ್ಯರೇನು ತಿಳ್ಕೊತಾ ಇದ್ದಾರೆ, ನಾನೇ ಮಾಡ್ತಾ ಇದ್ದೀನಿ, ನನ್ನಿಂದೇ ನಡೀತಾ ಇದೆ, ನನ್ನಷ್ಟು ಮಾಡೋರು ಯಾರು ಅಂಥೇಳಿ ಅಹಂಕಾರ ಪಡ್ತಾ ಇದ್ದೆ. ಸರ್ವದಾ ಇದು ಒಮ್ಮೆ ಅಲ್ಲ, ಎಲ್ಲ ಕಾಲಕ್ಕೂ ನೆಲೆಸಿರ್ಪೆ ಯಾವಾಗಲೂ ನಮ್ಮಲ್ಲಿ ಎಲ್ಲ ಜೀವರಲ್ಲಿ ಇದ್ದುಕೊಂಡು ಸರ್ವರಿಂದ ರಮಾ ಮಹಾಲಕ್ಷ್ಮಿಯಿಂದ ಹಿಡಿದುಕೊಂಡು ಸರ್ ಬ್ರಹ್ಮಾದಿ ದೇವತೆಗಳಿಂದ ಸೇವ್ಯನಾಗಿರುವಂತಹ ಹೇ ಪರಮಾತ್ಮನೇ, ನಾನು ಸರಿಗಾಣೆ ನಿನ್ನ ಸಮಾನರಾದವರೇ ಯಾರಿಲ್ಲ, ಅಧಿಕರಂತೂ ಇಲ್ಲವೇ ಇಲ್ಲಪ್ಪ ಪರಮಾತ್ಮ, ನನ್ನ ಮೇಲೆ ಅನುಗ್ರಹ ಮಾಡು ಅಂತ ಹೇಳ್ತಾ ಇದ್ದ. ಮರಳು ಮಾನವೆ ಕೇಳು ಮರೆವರೆ ಹರಿನಾಮ ಕರುಣಾಬ್ಧೆ ಕೃಷ್ಣ ಅನುಗಾಲ, ಕರುಣಾಬ್ಧೆ ಕೃಷ್ಣ ಅನುಗಾಲ ಸಲಹುವನು ಬರಿದೆ ಚಿಂತ್ಯಾಕೋ ನಿನಗಿನ್ನು. ಹೇ ಹುಚ್ಚು ಮನಸ್ಸೆ, ಏನು ತಿಳಿದೇ ಇರುವಂತಹ ಹೇ ಅರಿಯದ ಮನಸ್ಸೇ, ಕೇಳು ನನ್ನ ಮಾತು ಕೇಳು, ನಾ ಹೇಳುವುದನ್ನು ಕೇಳು, ವಂಚನೆಗೊಳಗಾಗಬೇಡ. ಮರೆವರೆ ಹರಿನಾಮ, ಆ ಪರಮಾತ್ಮನ ದಿವ್ಯ ನಾಮವನ್ನು ಮರೆತು ಬಿಡಬೇಡ, ಅದು ಸರ್ವಥಾ ಯೋಗ್ಯವಲ್ಲ, ಅದು ನನ್ನ ಮಾತನ್ನು ಕೇಳು. ಕರುಣಾಬ್ಧೆ ಕೃಷ್ಣ, ಕೃಪಾ ಸಮುದ್ರನಾಗಿರುವಂತಹ ಶ್ರೀಕೃಷ್ಣ ಅನುಗಾಲ ಯಾವಾಗಲೂ ಸಲಹುವನು, ಅವನೇ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ನಿನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ, ಸರ್ವರನ್ನೂ ರಕ್ಷಣೆ ಮಾಡ್ತಾ ಇದ್ದ. ಅಂತಹ ನೀ ಸುಮ್ಮನೆ ಯಾಕೆ ಚಿಂತೆ ಮಾಡ್ತಿ, ಹಾಡು ಮಾಡಿದ್ರಲ್ಲ ಚಿಂತೆ ಅಕ್ಕ ಮಾಡ್ತಿದ್ದೆ ಚಿನ್ಮಯನಿದ್ದಾನೆ ಪ್ರಾಣಿ ಅಂದ್ರಲ್ಲಿ. ಚಿಂತೆ ಮಾಡ್ತಾ ಇದ್ದಿ ಅಂತಂದರೆ ನೀನು ಮನುಷ್ಯ ಅಲ್ಲ, ಪ್ರಾಣಿ ನೀನು. ಪ್ರತಿ ಕ್ಷಣಕ್ಕೂ ನಮ್ಮನ್ನು ರಕ್ಷಣೆ ಮಾಡುವವನು ಅವನೇ ಇರಬೇಕಾದರೆ ಅವನನ್ನು ನೆನೆಸು, ಆಗ ನಿನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂತ ಹೇಳ್ತಾರೆ. ರಕ್ಷತಿ ಇತ್ತೇವ ವಿಶ್ವಾಸ, ಇದನ್ನು ನೆನ್ಪಿಟ್ಕೊಳ್ಳು. ನಮೇ ಭಕ್ತ ಪ್ರಣಶ್ಯತೆ ತೇಷಾಂ ಅಹಂ ಸಮುದ್ಧರ್ತ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರ ಅಂತ ಅವನೇ ಹೇಳ್ತಾನೆ. ನನ್ನ ಮೇಲೆ ರಕ್ಷಣೆ ಮಾಡ್ತಾನೆ ಅಂತ ವಿಶ್ವಾಸ ಇಟ್ಕೋ. ನನ್ನ ಭಕ್ತರಿಗೆ ಎಂದು ಕೆಡಕಾಗುವುದಿಲ್ಲ, ನಮೇ ಭಕ್ತ ಪ್ರಣಶ್ಯ, ನನ್ನ ಭಕ್ತರಿಗೆ ಎಂದು ಕೆಡಕಾಗುವುದಿಲ್ಲ. ಅವರನ್ನು ನನ್ನ ಭಕ್ತರನ್ನು ನಾನೇ ಈ ಸಂಸಾರ ಸಾಗರದಿಂದ ಜನ್ಮ ಮರಣ ಅನ್ನುವಂಥ ಸಂಸಾರ ಸಾಗರದಿಂದ ನಾನೇ ಉದ್ಧಾರ ಮಾಡ್ತೇನೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಏ ಮನಸ್ಸೆ ಆ ಪರಮಾತ್ಮನನ್ನು ಮರೆಯಬೇಡ, ಆ ಪರಮಾತ್ಮನನ್ನು ಕರುಣಾಸಮುದ್ರನಾಗಿರುವಂತಹ ಆ ಪರಮಾತ್ಮನನ್ನು ಯಾವಾಗಲೂ ಧ್ಯಾನ ಮಾಡು, ಅವನ ಸ್ಮರಣೆ ಇಟ್ಕೋ. ಕೂತಾಗ ನಿಂತಾಗ ಮಲಗಿದಾಗ ಸರ್ವಕಾಲದೀವ ಅವನಿದ್ದಾನೆ ಅಂಥೇಳಿ ನಮ್ಮ ಕೆಲಸ ನಡೀತಾ ಇದೆ. ಪರಮಾತ್ಮ ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮಸ್ವಾಮಿ, ನೀನೇ ನನ್ನಲ್ಲಿದ್ದು ಎಲ್ಲವನ್ನು ಮಾಡಿಸ್ತಾ ಇದೆಯಪ್ಪ ಅಂಥೇಳಿ ಪ್ರತಿ ಕ್ಷಣಕ್ಕೆ ಮಾಡಿದ ಪ್ರತಿಯೊಂದು ಕೆಲಸ ಆ ಪರಮಾತ್ಮ ನೀನೇ ಮಾಡಿದೆಯಾ, ಇದು ನಿನಗೆ ಅರ್ಪಿತ ಅಂತ ಹೇಳ್ತಾ ಇರಬೇಕು. ತಂದೆ ಮಕ್ಕಳನ್ನು ಪೊರೆ ವಂದದಲ್ಲಿ ಶ್ರೀಕಾಂತ ಎಂದೆಂದು ತನ್ನ ಭಕುತರ, ಎಂದೆಂದು ತನ್ನ ಭಕುತರ ಸಲಹುವ ಸಂದೇಹ ವ್ಯಾಕೋ ನಿನಗಿನ್ನು. ಹೇಗೆ ತಂದೆ ತಾಯಿಗಳು ಮಕ್ಕಳು ಹೇಳ್ತಾರೇನು,
ಸಣ್ಣ ಕೂಸಿದ್ದಾಗ ತಾಯಿ ಅಬಿಸಿ ಅದಕ್ಕೆ ಹಾಲು ಕುಡಿಸ್ಬೇಕು, ಅದಕ್ಕೆ ಏನು ಮಾಡಬೇಕು, ಯಾಕೆ ಸ್ನಾನ ಮಾಡಿಸ್ಬೇಕು, ಇದು ಮಾಡಬೇಕು ಅಂತ ನೋಡ್ಕೊಳ್ತಾಳೆ ಸಣ್ಣ ಹುಡುಗರಿಗೆಲ್ಲ. ಊಟ ಟೈಮೇನು, ಇದ್ರ ಟೈಮೇನು ಅಂತ ಹೇಳಿ ಹಾಗೆ ತಂದೆ ತಾಯಿಗಳು ಮಕ್ಕಳನ್ನು ಯಾವ ರೀತಿ ಪ್ರೀತಿಯಿಂದ ರಕ್ಷಣೆ ಮಾಡ್ತಾರೆ, ಪರವೆಂದರೆ ರಕ್ಷಣೆ ಮಾಡ್ತಾರೆಯೋ, ಅವರಿಗೆ ಬಂದಂತಹ ಭಯಗಳನ್ನು ಶೋಕಗಳನ್ನು ಪರಿಹಾರ ಮಾಡ್ತಾರೆಯೋ, ಮಾಡುವುದಷ್ಟೇ ಅಲ್ಲ ಅವರ ಇಚ್ಛೆಯನ್ನು ಪೂರ್ತಿ ಮಾಡ್ತಾರೆಯೋ, ಅದೇ ರೀತಿಯಾಗಿ ಪರಮಾತ್ಮ ಎಂದೆಂದು ತನ್ನ ಭಕುತರ ಸಲಹುವ. ಜಗತ್ತಿಗೆ ತಂದೆ ತಾಯಿ ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ ಹೇಳ್ದಂಗಲ್ಲ. ಆ ಭಾವನೆ ಇರಬೇಕು ಯಾವಾಗಲೂ. ಜಗತ್ತಿಗೆ ಸರ್ವವೂ ಆಗಿರುವಂತಹ ಆ ಪರಮಾತ್ಮ ತನ್ನ ಭಕ್ತರನ್ನು ಎಲ್ಲ ಪ್ರಕಾರದಿಂದಲೂ ಸಲಹುವ, ರಕ್ಷಣೆ ಮಾಡ್ತಾನೆ. ಹೀಗಿರಬೇಕಾದರೆ ಏ ಮನಸ್ಸೇ ಸಂದೇಹ ಆಗ್ಬಿಡ್ತಿ, ಸಂಶಯ ಆಗ್ಬಿಡ್ತಿದೆ? ಸಂಶಯ ಪಡಬೇಡ, ದೃಢವಾಗಿ ಆ ಪರಮಾತ್ಮನನ್ನು ನಂಬೋ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಶ್ಚ ಪೂಜ್ಯಶ್ಚ ಗುರುರ್ಗರೇಯಾನ್, ಪಿತೇವ ಪುತ್ರಸ್ಯ ಸಖೇವ ಸಖ್ಯೋ ಪ್ರಿಯ ಪ್ರಿಯಾರ್ಹ ದೇವ ಸೋಢುಂ. ಇಲ್ಲಿ ಹೇಳ್ತಾ ಇದ್ದಾರೆ, ಚರಾಚರ ಜಗತ್ತಿನಲ್ಲಿ ಜಗತ್ತಿನ ತಂದೆ ಪರಮ ಪೂಜ್ಯ ಗುರುವು ನೀನೇ ಆಗಿದೆಯಪ್ಪ. ಅರ್ಜುನ ಹೇಳ್ತಾ ಇದ್ದಾನೆ ಕೃಷ್ಣನಿಗೆ ಆ ವಿಶ್ವರೂಪವನ್ನು ನೋಡಿ. ತಂದೆ ಮಕ್ಕಳ ಅಪರಾಧಗಳನ್ನು, ಮಿತ್ರ ತನ್ನ ಮಿತ್ರನ ದೋಷಗಳನ್ನು, ಪತಿಯು ತನ್ನ ಭಾರ್ಯಳ ತಪ್ಪುಗಳನ್ನು ಸಹಿಸಿ ಮನ್ನಿಸುವಂತೆ ನನ್ನ ಅಪರಾಧಗಳನ್ನು ಕ್ಷಮಿಸಪ್ಪ ಶ್ರೀಕೃಷ್ಣ. ಜಗತ್ತಿಗೆ ತಂದೆ ತಾಯಿ ರಕ್ಷಕ ಸರ್ವವೂ ನೀನೇ ಆಗಿದ್ದೀ ಪರಮಾತ್ಮ ಅಂತ ಹೇಳ್ತಾ ಇದ್ದ. ನಂಬಬೇಕು ಅಷ್ಟೇ. ನಂಬಿ ಕೆಟ್ಟವರಿಲ್ಲವೋ ರಂಗನ ನಂಬದೇ ಕೆಟ್ಟರೇ ಕೇಳಲಿ. ಇವತ್ತಿನವರೆಗೂ ಪರಮಾತ್ಮನ ನಂಬಿದವರಿಗೆ ಎಂದು ಕೆಡಕಾಗಿಲ್ಲ. ಪರಮಾತ್ಮ ಅವರನ್ನು ರಕ್ಷಣೆ ಮಾಡಿದ್ದಾನೆ, ಅವರ ಉದ್ಧಾರ ಮಾಡಿದ್ದಾನೆ. ನಂಬದೇ ಕೆಟ್ಟರದಕ್ಕೆ ನಾವೇನು ಮಾಡಿ? ಆದ್ದರಿಂದ ಹೇಗೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ರಕ್ಷಣೆ ಮಾಡ್ತಾರೆಯೋ ಹಾಗೆ ಪರಮಾತ್ಮ ಲಕ್ಷ್ಮೀಪತಿ ಶ್ರೀಕಾಂತ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಎಂದೆಂದೂ ಎಲ್ಲ ಕಾಲದಲ್ಲಿಯೂ ತನ್ನ ಭಕ್ತರ ರಕ್ಷಣೆಯನ್ನು ಮಾಡ್ತಾನೆ. ಇದರ ಬಗ್ಗೆ ಸಂದೇಹ ಬೇಡ ಅಂತ ಹೇಳ್ತಾ ಇದ್ದಾರೆ. ಅಂಬುಜ ಭವಾಂಡದೊಳೋ ಒಂಬತ್ತು ವಿಧ ವಿಪ್ಪ ಅಂಬುಜಾಂಬಕನ ವಿಭೂತೆ, ಅಂಬುಜಾಂಬಕನ ವಿಭೂತೆ ರೂಪವನು ಕಾಂಬುಮನೆ ಯೋಗೇ ಜಗದೋಳು. ಅಂಬುಜ ಭವಾಂಡದಳು ಈ ಬ್ರಹ್ಮಾಂಡದಲ್ಲಿ ಒಂದು ಒಂಬತ್ತು ವಿಧ ವಿಪ್ಪ ಒಂಬತ್ತು ವಿಧವಾಗಿ ಅಂಬುಜಾಂಬಕ ಪುಂಡರೀಕಾಕ್ಷನಾಗಿರುವಂತಹ ಪರಮಾತ್ಮನ ವಿಭೂತಿ ರೂಪಗಳನ್ನು ಕಾಣುವವನೇ, ಕಾಂಬುವನೇ ಅಂದರೆ ಕಾಣುವವನೇ ಜಗದೋಳು, ಜಗತ್ತಿನಲ್ಲಿ ಯೋಗಿಯಾಗಿದ್ದಾನೆ, ಯೋಗ ಸಿದ್ಧನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇನು ಹೇಳಬೇಕಾಗಿದೆ ಅಂತಂದರೆ, ಪರಮಾತ್ಮ ಅನೇಕ ರೂಪಗಳನ್ನು ತೆಗೆದುಕೊಂಡು ಕಪಿಲ ವ್ಯಾಸ ಕೃಷ್ಣ ಇತ್ಯಾದಿ ರೂಪಗಳನ್ನು ತೆಗೆದುಕೊಂಡು ಜೀವಗಳಲ್ಲಿಯೂ ಜಡದಲ್ಲಿಯೂ ಇದ್ದು ಅವುಗಳಿಂದ ಬೇರೆಯಾಗಿದ್ದು ಇಲ್ಲಿ ಹೇಳ್ತಾ ಇದ್ದಾನೆ. ಅಶ್ವತ್ಥಾದಿ ಎಲ್ಲದರಲ್ಲಿಯೂ ಪರಮಾತ್ಮ ತಾನೇ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ನೋಡ್ರಿ ಯಾವ್ಯಾವುದು ಒಂಬತ್ತು ಅಂದರೆ ನೀತ ಅಂದರೆ ಮತ್ಸ್ಯಕೂರ್ಮಾದಿ ಅವತಾರಗಳು, ಸಾಧಾರಣ ಸಕಲ ಜೀವ ಜಡಗತ ರೂಪಗಳು, ವಿಶೇಷ ದೇವತೆಗಳಲ್ಲಿರುವಂತಹ ವಿಶೇಷ ರೂಪಗಳು, ಆಹಿತ ದೇವತೆಗಳಲ್ಲಿರುವಂತಹ ವಿಶೇಷ ಸನ್ನಿಧಾನಗಳು, ಸಜಾತಿ ಆಯಾ ಜಾತಿಗಳಲ್ಲಿ ಪ್ರಾಣಿಗಳಲ್ಲಿ ಈಗ ನೋಡಿರಿ ಆನೆಗಳಲ್ಲಿ ಮನುಷ್ಯರಲ್ಲಿ ಇರುವಂತಹ ರೂಪ ಸಜಾತಿ ರೂಪ, ನೈಜ ಅಂದರೆ ಶಾಲಿಗ್ರಾಮಾದಿಗಳಲ್ಲಿರುವಂತಹ ರೂಪ, ವಿಜಾತಿ ಅಂತಂದರೆ ನೋಡಿರಿ ನಕ್ಷತ್ರಗಳಲ್ಲಿ ಬೇರೆ ಚಂದ್ರನಲ್ಲಿ ಬೇರೆ ಆ ರೀತಿಯಾಗಿರುವಂತಹ ರೂಪ, ಸಹಜ ದೇವತೆಗಳಲ್ಲಿ ನೋಡಿರಿ ಬಲರಾಮ ಇತ್ಯಾದಿಗಳಿರುವಂತಹ ವಿಶೇಷ ರೂಪಗಳು ಆವೇಶ ರೂಪಗಳು, ಖಂಡ ಒಂದು ವಸ್ತುಗತ ನಾನಾ ರೂಪಗಳು, ಅಖಂಡ ಸರ್ವವ್ಯಾಪಕ ರೂಪಗಳು, ಈ ರೀತಿಯಾಗಿ ಇವುಗಳನ್ನೆಲ್ಲ ತಿಳಿದು ಇದೆಲ್ಲ ಹರಿಕಥಾನುಸಾರದಲ್ಲಿ ಬಂದಿದೆ. ಈ ರೀತಿಯಾಗಿ ಒಂಬತ್ತು ವಿಭೂತಿಗಳನ್ನು ತಿಳಿದುಕೊಂಡು ವಿಶೇಷವಾಗಿ ಅವುಗಳ ಅಂತರ್ಗತನಾಗಿರುವಂತಹ ಆ ಪರಮಾತ್ಮನ ರೂಪಗಳನ್ನು ತಿಳಿದುಕೊಂಡು ಸರ್ವತ್ರ ವ್ಯಾಪ್ತನಾಗಿರುವಂಥ ಹೇ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡಪ್ಪ ಅಂದರೆ ಮಾಡಿಯೇ ಮಾಡ್ತಾನೆ. ಆ ವಿಭೂತಿ ರೂಪವನ್ನು ನೋಡು, ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬೋರೋ
ಉಂಡುಣಿಸಿದೆಲ್ಲ ನಿನ್ನ ಯಜ್ಞವೆಂಬುದು. ಎಲ್ಲ ಕಡೆಗೂ ಪರಮಾತ್ಮನ ವಿಭೂತಿ ರೂಪವೇ ಕಾಣಿಸುತ್ತಂತೆ. ಊಟ ಮಾಡಿದ್ದು, ಇನ್ನೊಬ್ಬರಿಗೆ ಊಟ ಮಾಡಿಸಿದ್ದು ಅದು ನಿನ್ನ ಯಜ್ಞ ಅಂತ ಹೇಳ್ತಾ ಇದ್ದಾನೆ. ಅದನ್ನೇ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಅದರ ವಿಶೇಷ ಅರ್ಥವನ್ನು ನಾಳಿನ ದಿವಸ ತಿಳ್ಕೊಳ್ಳಿ. ವರ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ.